ಮೈಸೂರು ದಸರಾ ವೇಳೆ ಭಾರಿ ಸದ್ದು ಮಾಡಿದೆ ಈ ಅಪರೂಪದ ಫೋಟೋ ಈ ವರ್ಷದ ಐತಿಹಾಸಿಕ ಮೈಸೂರು ದಸರಾಗೆ ಜಂಬೂ ಸವಾರಿಯೊಂದಿಗೆ ವಿದಾಯ ಹೇಳಲಾಗ್ತಿದೆ ಹತ್ತು ದಿನಗಳ ಕಾಲ ಇಡೀ ನಗರ ವಿದ್ಯುತ್ ದೀಪದ ಬೆಳಕಿನಲ್ಲಿ ಮಿಂದೆದ್ದಿದೆ ಇದರ ನಡುವೆ ಅರಮನೆಯ ಕಣ್ಣು ಕೋರೈಸುವ ಬೆಳಕು ಅದರ ಆಚೆಗೆ ಅದನ್ನೇ ತದೇಕ ಚಿತ್ರದಿಂದ ನೋಡ್ತಿರೋ ತಾಯಿ ಮಗನ ಅಪರೂಪದ ಚಿತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಹಾಗ ನೋಡಿದ್ರೆ ರಾತ್ರಿ ಆಗ್ತಿದ್ದಂತೆ ಇಡೀ ಪಟ್ಟಣ ವಿವಿಧ ನಮೂನೆಯ ವಿದ್ಯುತ್ ದೀಪಗಳಿಂದ ಜಗಮಗಸ್ತಾ ಇದ್ರೆ ಇಂದ್ರನ ಅಮರಾವತಿಯ ಧರೆಗಿಳಿತ ಅನ್ನೋ ಭಾವ ಪ್ರತಿಯೊಬ್ಬರನ್ನು ಆವರಿಸದ್ದಂತೂ ಸತ್ಯ ಇಡೀ ನಗರ ಸುಂದರಮಯವಾಗಿ ಕಂಗೊಳಿಸ್ತಾ ಇದ್ರೆ ಅದನ್ನ ನೋಡಿ ಕಣ್ತುಂಬ್ಕೊಂಡವ್ರು ಎಷ್ಟೋ ಬಡವರು ಶ್ರೀಮಂತ್ರು ಅನ್ನೋ ಭೇದ ಭಾವ ಇಲ್ದೆ ಎಲ್ರು ದಸರಾವನ್ನ ಅವ್ರವರ ಅನುಕೂಲಕ್ಕೆ ತಕ್ಕಂತೆ ಎಂಜಾಯ್ ಮಾಡಿದ್ದಾರೆ ದಸರಾ ಟೈಮ್ ನಲ್ಲಿ ವಿದ್ಯುತ್ ದೀಪದಿಂದ ಕಂಗೊಳಿಸೋ ಮೈಸೂರು ಅರಮನೆಯನ್ನೊಮ್ಮೆ ನೋಡ್ಬೇಕು ಅನ್ನೋ ಕುತೂಹಲ ಕಾತರ ಎಲ್ರಲ್ಲೂ ಮನೆ ಮಾಡಿರತ್ತೆ ಹೀಗಾಗಿ ಹೆಚ್ಚಿನವರು ಅರಮನೆಯತ್ತ ಹೆಜ್ಜೆ ಹಾಕ್ತಾರೆ ಸುಂದರ ಬೆಳಕ್ನಲ್ಲಿ ಬೆಳಗುವ ಅರಮನೆಯನ್ನ ಒಮ್ಮೆ ನೋಡಿ ಧನ್ಯರಾಗ್ತಾರೆ ದಸರಾ ಟೈಮ್ ನಲ್ಲಂತೂ ಅರಮನೆಯನ್ನ ನೋಡೋಕೆ ಎರಡು ಕಣ್ಣುಗಳು ಸಾಲದು ಆದ್ರೆ ಅರಮನೆಯನ್ನ ನೋಡೋ ಕಣ್ಣುಗಳು ಎರಡೇ ಆದ್ರೂ ಆಚೆಗಿನ ನೋಟ ನೂರಾರು ಆಗಿರತ್ತೆ ಅದರಲ್ಲೂ ದಸರಾ ಟೈಮ್ ನ ಅರಮನೆಯ ಸುಂದರ ಫೋಟೋವನ್ನ ಸೆರೆ ಹಿಡುವ ತವಕ ಎಲ್ಲಾ ಛಾಯಾಗ್ರಾಹಕರಲ್ಲಿ ಇದ್ದೇ ಇರತ್ತೆ ಛಾಯಾಗ್ರಾಹಕರ ನೋಟಗಳು ಹಾಗೆ ಅವರು ಸೆರೆ ಹಿಡಿಯೋ ಚಿತ್ರಗಳು ಕೆಲವೊಮ್ಮೆ ಎಷ್ಟೊಂದು ಅರ್ಥಪೂರ್ಣವಾಗಿರುತ್ತೆ ಅಂದ್ರೆ ನಿಜಕ್ಕೂ ಕೆಲವೊಂದು ಫೋಟೋಗಳು ಮನಸ್ಸನ್ನ ಮುಟ್ಟತ್ವೆ ಮಾತ್ರವಲ್ಲ ಒಂದೇ ಒಂದು ಫೋಟೋ ನೂರಾರು ಅರ್ಥಗಳನ್ನ ನಮ್ಮ ಮನಸ್ಸಿನಲ್ಲಿ ಮೂಡುವಂತೆ ಮಾಡುತ್ತೆ ಇದಕ್ಕೆ ಈ ಬಾರಿಯ ದಸರಾದಲ್ಲಿ ಆದಿವಾಸಿ ಮಹಿಳೆ ತನ್ನ ಎಳೆ ಕಂದನೊಂದಿಗೆ ಜಗಮಗಿಸುವ ಅರಮನೆಯನ್ನ ನೋಡ್ತಿರೋ ನೋಟದ ಚಿತ್ರ ಸಾಕ್ಷಿಯಾಗಿದೆ ಆದಿವಾಸಿ ಮಹಿಳೆ ತನ್ನ ಎಳೆ ಕಂದನೊಂದಿಗೆ ಜಗಮಗಿಸುವ ಅರಮನೆಯನ್ನ ನೋಡ್ತಿರೋ ನೋಟದ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡಿದೆ ಒಬ್ಬರಿಂದ ಮತ್ತೊಬ್ಬರಿಗೆ ಈ ಫೋಟೋ ಶೇರ್ ಆಗ್ತಾನೆ ಇದೆ ಅದಕ್ಕೆ ಸಾವಿರಾರು ಗಳು ಕೂಡ ಬರ್ತಾ ಇವೆ ಈ ಅಪರೂಪದ ಫೋಟೋಗೆ ಜನ ಅವರದ್ದೇ ಆದ ವ್ಯಾಖ್ಯಾನಗಳನ್ನ ಕೊಡ್ತಾನೆ ತಮ್ಮ ಗೋಡೆಗಳಲ್ಲಿ ಹಾಕೊಳ್ತಿದ್ದಾರೆ ಇಷ್ಟಕ್ಕೂ ಇಂಥದ್ದೊಂದು ಫೋಟೋವನ್ನ ಕ್ಲಿಕ್ ಮಾಡಿದವರು ಮೈಸೂರಿನ ಹಿರಿಯ ಫೋಟೋಗ್ರಾಫರ್ ನೇತ್ರರಾಜು. ಅವರು ದೃಶ್ಯಗಳನ್ನ ಕೇವಲ ಕಣ್ಣಿಂದ ಮಾತ್ರ ನೋಡೋದಿಲ್ಲ ಹೃದಯದಿಂದ ನೋಡ್ತಾರೆ ಹೀಗಾಗಿನೇ ಅವ್ರಿಗೆ ಇಂಥದ್ದೊಂದು ಅಪರೂಪದ ಫೋಟೋ ತೆಗೆಯೋಕೆ ಸಾಧ್ಯವಾಗಿದೆ